ಬರದಿಂದ ತತ್ತರಿಸಿರುವ ಕರ್ನಾಟಕ ರಾಜ್ಯಕ್ಕೆ ಕೇಂದ್ರದಿಂದ ಕೊನೆಗೂ 3,454 ಕೋಟಿ ರೂಪಾಯಿ ಬಿಡುಗಡೆ ಮಾಡುವ ಮೂಲಕ ಸಣ್ಣ ಪ್ರಮಾಣದ ಬರ ಪರಿಹಾರ ಬಿಡುಗಡೆಗೊಳಿಸಿದೆ. ಸುಪ್ರೀಂ ಕೋರ್ಟ್ ಕೇಂದ್ರಕ್ಕೆ ಚಾಟಿ ಬೀಸಿದ ಪರಿಣಾಮವಾಗಿ ಈ ಪರಿಹಾರ ಬಿಡುಗಡೆಯಾಗಿದೆ ಎಂದು ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಹರೀಶ್ ಕುಮಾರ್ ಹೇಳಿದ್ದಾರೆ. ನಮ್ಮ ಈ ಒಗ್ಗಟ್ಟಿನ ಹೋರಾಟದ ಫಲ ನಾವೇನು ನಿರೀಕ್ಷಿಸಿದ್ದೇವೋ ಅದು ಫಲ ಕೊಡ್ತೇವೆ ಅನ್ನುವಂಥ ಭರವಸೆ ನಮ್ಮದು. ಖಂಡಿತ ಈ ಚುನಾವಣೆಯನ್ನು ನಾವು ಸುಮಾರು 1 ಲಕ್ಷದ ಅಂತರದಲ್ಲಿ ಗೆಲ್ತೇವೆ. ಆ ಒಂದು ವಾತಾವರಣ ಇವತ್ತು ಜಿಲ್ಲೆಯಲ್ಲಿ ಸೃಷ್ಟಿಯಾಗಿದೆ. 8 ವಿಧಾನಸಭಾ ಕ್ಷೇತ್ರಗಳಲ್ಲಿ ಕೂಡ ಒಳ್ಳೆಯ ರೀತಿಯ ಜನಸ್ಪಂದನೆ, ಮತದಾನ ದಿವಸ ಕೂಡ ಎಲ್ಲ ಬೂತ್ಗಳಲ್ಲಿ ಅನೇಕ ಕಡೆ ಕಾಂಗ್ರೆಸ್ನ ಬೂತ್ಗಳಲ್ಲಿ ಅನೇಕ ಕಡೆ ಅಲ್ಲ ಕೆಲವು ಕಡೆ ಕಾಂಗ್ರೆಸ್ ಬೂತ್ಗಳಲ್ಲಿ ಸ್ವಲ್ಪ ಕೆಲವು ಸಲ ವ್ಯತ್ಯಾಸಗಳನ್ನು ಆದುದನ್ನು ನಾವು ಗಮನಿಸಿದ್ದೇವೆ. ಆದರೆ ಈ ಸಲ 1887 ಮತಗಟ್ಟೆಗಳಲ್ಲಿ ಕೂಡ ಒಳ್ಳೆಯ ರೀತಿಯಲ್ಲಿ ನಮ್ಮ ಕಾರ್ಯಕರ್ತರು ಕೂಡ ಕೆಲಸ ಮಾಡಿ ಮತ ಚಲಾಯಿಸುವಂತೆ ಮತ್ತು ಪಕ್ಷದ ಕಡೆ ಒಲವು ತರುವಂತೆ ಶ್ರಮಿಸಿದ್ದಾರೆ. ಇಲ್ಲಿ ಕೇಂದ್ರ ಸರ್ಕಾರ ಕೊನೆಗೂ ಬರ ಪರಿಹಾರದ ಹಣವನ್ನು ಸ್ವಲ್ಪ ಬಿಡುಗಡೆ ಮಾಡಿದ್ದಾರೆ. ಸುಮಾರು 48 ಲಕ್ಷ ಹೆಕ್ಟೇರ್ನಷ್ಟು ಬೆಳೆ ಹಾನಿಯಾಗಿತ್ತು. 35,000 ಕೋಟಿ ರೂಪಾಯಿಯಷ್ಟು ಅಂದಾಜು ಹಣದ ನಷ್ಟ ಉಂಟಾಗಿತ್ತು. 18,171 ಕೋಟಿಗೆ ರಾಜ್ಯ ಸರ್ಕಾರ ಮನವಿಯನ್ನು ಸಲ್ಲಿಸಿತ್ತು. ಅದು ನಮ್ಮ ಕೃಷಿ ಸಚಿವರು, ಗ್ರಾಮೀಣಾಭಿವೃದ್ಧಿ ಸಚಿವರು ಮತ್ತು ಕೊನೆಗೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಸೇರಿ ಪ್ರಧಾನಮಂತ್ರಿಯನ್ನು ಹಣಕಾಸು ಮಂತ್ರಿಯನ್ನು ಭೇಟಿ ಮಾಡಿ ಮನವಿಯನ್ನು ಸಲ್ಲಿಸಿದ್ದು. ಕೊನೆಯವರೆಗೂ ಬಿಡುಗಡೆಯನ್ನು ಮಾಡಿರಲಿಲ್ಲ ಹಣ. ಆದರೆ BJP ಪಕ್ಷದ ನಾಯಕರು ಹೇಳ್ತಾ ಇದ್ರು ಬರ ಪರಿಹಾರಕ್ಕೆ ಹಣ ಬಿಡುಗಡೆ ಕೇಂದ್ರ ಸರ್ಕಾರ ಮಾಡಿದೆ, ಕೇಂದ್ರ ಸರ್ಕಾರ ಹಣ ಬಿಡುಗಡೆ ಮಾಡಿದೆ, ರಾಜ್ಯ ಸರ್ಕಾರ ಸತ್ಯವನ್ನು ಮರೆಮಾಚ್ತಾ ಇದೆ ಅನ್ನುವಂಥ ವಿಚಾರವನ್ನು BJP ನಾಯಕರು ಹೇಳ್ತಾನೇ ಇದ್ರು. ಕೊನೆಗೆ ನಮ್ಮ ಮುಖ್ಯಮಂತ್ರಿಗಳು ಡೆಲ್ಲಿಯಲ್ಲಿ ಎಲ್ಲ ಶಾಸಕರನ್ನು ಕರ್ಕೊಂಡು ಹೋಗಿ ಒಂದು ಪ್ರತಿಭಟನೆಯನ್ನು ಸಲ್ಲಿಸಿದರು. ಎಲ್ಲರೂ ಸೇರಿ ಪ್ರಧಾನಮಂತ್ರಿಗೆ ಒಂದು ಅರಿವು ಮೂಡಿಸುವಂಥ ಕೆಲಸ ನಮ್ಮ ರಾಜ್ಯದ ಎಲ್ಲ ಶಾಸಕರು, ನಾವು ವಿರೋಧ ಪಕ್ಷದವರನ್ನು ಆಹ್ವಾನಿಸಿದ್ದೆವು, ಅವರು ಯಾರು ಬಂದಿರಲಿಲ್ಲ. ಕಾಂಗ್ರೆಸ್ ಪಕ್ಷದ ಎಲ್ಲ ಶಾಸಕರು ಅಲ್ಲಿ ದೆಹಲಿಯಲ್ಲಿ ಸೇರಿ ಪ್ರತಿಭಟನೆಯನ್ನು ನಾವು ಮಾಡಿದ್ದು, ಅದಕ್ಕೂ ಸ್ಪಂದನೆಯನ್ನು ಕೇಂದ್ರ ಸರ್ಕಾರ ಕೊಡಲಿಲ್ಲ. ಪ್ರಧಾನಮಂತ್ರಿ ಆಗಲಿ ಫೈನಾನ್ಸ್ ಮಿನಿಸ್ಟರ್ ಆಗಲಿ ಏನೂ ಮಾತನಾಡಿಲ್ಲ. ಕೊನೆಗೂ ನಿರ್ಮಲಾ ಸೀತಾರಾಮನ್ ಅವರು ಮೊನ್ನೆ ರಾಜ್ಯಕ್ಕೆ ಬಂದವರು ಕೂಡ ನಾವು ಬರದ ಹಣ ಬಿಡುಗಡೆ ಮಾಡಿದ್ದೇವೆ ಅನ್ನುವಂಥ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ. ತಾವೆಲ್ಲ ಪತ್ರಿಕೆಯಲ್ಲಿ ನಾವು ನೋಡಿದ್ದೇವೆ, ತಾವು ಕೂಡ ಅದಕ್ಕೆ ಸಾಕ್ಷಿಯಾಗಿದ್ದೀರಿ. ನಾವು ಬರಹ ಅಶೋಕ್ರವರು ವಿರೋಧ ಪಕ್ಷದ ನಾಯಕರು, ಬೊಮ್ಮಾಯಿಯವರು ಮಾಜಿ ಮುಖ್ಯಮಂತ್ರಿಗಳು, ಯಡಿಯೂರಪ್ಪನವರು ಸೀನಿಯರ್ ಲೀಡರ್, ವಿಜಯೇಂದ್ರ ರಾಜ್ಯದ ಅಧ್ಯಕ್ಷರು ಮತ್ತು ಎಲ್ಲ BJP ನಾಯಕರುಗಳು ಬರ ಪರಿಹಾರದ ಹಣ ಕೇಂದ್ರ ಸರ್ಕಾರ ಬಿಡುಗಡೆ ಮಾಡಿದೆ ಅಂತ ಹೇಳಿದರು. ಕೊನೆಗೆ ಮುಖ್ಯಮಂತ್ರಿಗಳು ಯಾವುದೇ ದಾರಿ ಇಲ್ಲದೆ ಸುಪ್ರೀಂ ಕೋರ್ಟ್ನ ಕದವನ್ನು ತಟ್ಟಬೇಕಾಯಿತು. ಸುಪ್ರೀಂ ಕೋರ್ಟ್ನ ಕದವನ್ನು ತಟ್ಟಿದ ಮೇಲೆ ಮತ್ತೂ ಕೂಡ ಅವರು ಪರಿಹಾರ ಹಣ ಕೊಟ್ಟಿದ್ದೇವೆ ಅನ್ನೋದನ್ನು ಪುನರುಚ್ಚರಿಸಿದಾಗ ಮುಖ್ಯಮಂತ್ರಿಯವರು ಹೇಳಿದರು, ಈ ಮಾತನ್ನು ನೀವು ಸುಪ್ರೀಂ ಕೋರ್ಟಲ್ಲಿ ಹೇಳಿ. ಇವತ್ತು ಏನು ಈ ಚುನಾವಣೆಯ ಮಧ್ಯೆ ಒಂದು ಹಂತದ ಚುನಾವಣೆ ನಡೆದಿದೆ. ಒಂದು ಹಂತದ ಚುನಾವಣೆ ನಡೆಯುವಾಗ ಜನರ ಮನೋಸ್ಥಿತಿ ಬೆಂಗಳೂರಿನಿಂದ ಡೆಲ್ಲಿವರೆಗೆ ಮುಟ್ಟಿದೆ. ಜನರ ನಾಡಿ ಮಿಡಿತ ಗೊತ್ತಾಯಿತು. ಮತದಾನ ಯಾವ ರೀತಿಯಲ್ಲಿ ಆಗಿದೆ ಅನ್ನೋದನ್ನು, ಕರುನಾಡಿಗೆ ಇವರು ಮಾಡಿದಂತಹ ಅನ್ಯಾಯವನ್ನು ಜನರು ಪ್ರತಿಷ್ಠೆಯನ್ನಾಗಿ ಕರ್ನಾಟಕದ ಜನತೆ ಪರಿಗಣಿಸಿದರು. NDA ವಿರುದ್ಧವಾಗಿ ಮತವನ್ನು ಚಲಾಯಿಸಿದ್ದಾರೆ. ಕಾಂಗ್ರೆಸ್ ಪಕ್ಷಕ್ಕೆ 11ಕ್ಕಿಂತ ಹೆಚ್ಚು ಸ್ಥಾನಗಳು 14ರಲ್ಲಿ ಬರ್ತವೆ ಅನ್ನುವಂತ ರಿಪೋರ್ಟ್ ಯಾವಾಗ ಪ್ರಧಾನಿಗೆ ಮುಟ್ಟಿತೋ ಚುನಾವಣಾ ಆಯೋಗದ ಪರ್ಮಿಷನ್ ನಿಂದ ರಿಲ್ಯಾಕ್ಸ್ ಮಾಡಿ ಇವತ್ತು 3,454 ಕೋಟಿಯನ್ನು ರಿಲೀಸ್ ಮಾಡಿದರು. ಹಾಗಾದ್ರೆ ಈ ಹಿಂದೆ ರಿಲೀಸ್ ಮಾಡಿದ್ದೇವೆ, ನಾವು ಬರ ಪರಿಹಾರದ ಹಣ ಕೊಟ್ಟಿದ್ದೇವೆ ಅಂತ ಹೇಳಿದ್ದು ಯಾವುದು? ಅಶೋಕ್ರವರು ಉತ್ತರ ಕೊಡಬೇಕಲ್ವಾ? ನಿರ್ಮಲಾ ಸೀತಾರಾಮನ್ ಉತ್ತರ ಕೊಡಬೇಕಲ್ವಾ?
ಯಾವ ಹಣ ರಿಲೀಸ್ ಮಾಡಿದ್ರು, ಎಲ್ಲಿ ಹೋಗ್ತದ ದುಡ್ಡು? ಹೀಗಾಗಿ ನಾವು 3,454 ಕೋಟಿ, 18,000 ಕೋಟಿಯಲ್ಲಿ 3,450 ಕೋಟಿ ಕೊಟ್ಟಿದ್ದಾರೆ. ಇದು ಕೂಡ ನಾವು ಇವತ್ತು ಧನ್ಯವಾದ ಹೇಳಬೇಕಾಗಿರೋದು ಸುಪ್ರೀಂ ಕೋರ್ಟಿಗೆ. ಸುಪ್ರೀಂ ಕೋರ್ಟ್ ಯಾವಾಗ ಚಾಟಿ ಬೀಸಿತ ತದನಂತರ ಎಚ್ಚೆತ್ತುಕೊಂಡ್ರೆ ಹೊರತು ಅವರು ಸುಪ್ರೀಂ ಕೋರ್ಟ್ ಹೇಳುವ ಮೊದಲು ನಾವು ಕೊಟ್ಟಿದ್ದೇನೆ ಅನ್ನುವಂತ ಒಂದು ಸ್ಟೇಟ್ಮೆಂಟ್ ಬಿಟ್ರೆ ಅದೇ ಕೆಡವಲಿ ಸ್ಟೇಟ್ಮೆಂಟ್ ಬಿಟ್ರೆ ಬೇರೆ ಯಾವ ಸ್ಟೇಟ್ಮೆಂಟ್ ಕೂಡ ಅವರು ಕೊಡಲಿಲ್ಲ. ಈಗ ಅಶೋಕ್ರವರು, ಬೊಮ್ಮಾಯಿ ಅವರು ಎಲ್ಲ ಹೇಳ್ತಾ ಇದ್ದಾರೆ, ಮೋದಿ ಅವರು ಗರಿಷ್ಠ ಹಣ ಬಿಡುಗಡೆ ಮಾಡಿದ್ದಾರೆ, ಬರ ಪರಿಹಾರಕ್ಕೆ ಹಣ ಕೊಟ್ಟಿದ್ದಾರೆ. ಹಿಂದೆ ಕೊಟ್ಟಿದ್ರಲ್ಲ, ಈಗ ಯಾವ್ದು ಕೊಟ್ಟಿದ್ದು? ಹೆಚ್ಚುವರಿಯಾಗಿ ಕೊಟ್ಟಿದ್ದಾರೆ. ಹೆಚ್ಚುವರಿಯಾಗಿ ಬಿಟ್ಟು ಆ 41 ಕೋಟಿ ಜನ ಎಸ್ ಡಿ ಆರ್ ಎಫ್ ಅಲ್ಲಿ ಬಂದದನ್ನು ಕೂಡ ಎನ್ ಡಿ ಆರ್ ಎಫ್ ಅಲ್ಲಿ ಅದನ್ನು ಕೂಡ ಕಡಿತ ಮಾಡಿ ಕೊಟ್ಟದ್ದು. ಆದ್ರಿಂದ ಜನತೆಗೆ ಮೋಸ ಮಾಡುವಂತ ಕೆಲಸವನ್ನ ಎನ್ ಡಿ ಎ ಮತ್ತು ಇಲ್ಲಿ ಬಿಜೆಪಿ ಪಕ್ಷದ ನಾಯಕರು ಮಾಡಿದ್ದಾರೆ, ಅದರ ಫಲವನ್ನು ಅವರು ಉಂಡಿದ್ದಾರೆ. ಇವತ್ತು ಚುನಾವಣೆಗೋಸ್ಕರ, 2ನೇ ಹಂತದ ಚುನಾವಣೆಗೋಸ್ಕರ ಹಣ ಬಿಡುಗಡೆ ಮಾಡಿ ಜನರನ್ನ ಏನಾದರೂ ಮಾಡಿ ಮತ ತಮ್ಮ ಕಡೆಗೆ ಬರಬೇಕು ಅನ್ನುವಂಥ ಉದ್ದೇಶವನ್ನು ಇಟ್ಟುಕೊಂಡು ಮಾಡಿದ್ದಾರೆ ಹೊರತು ಕರುಣನ ಜನತೆಯ ಪ್ರೀತಿಯಿಂದ ಅಲ್ಲ, ಮತದ ಪ್ರೀತಿಯಿಂದ ಇವರು ಇವತ್ತು ಹಣವನ್ನು ಬಿಡುಗಡೆ ಮಾಡಿದ್ದು. ಪ್ರಧಾನಮಂತ್ರಿಯವರು ಮತ್ತು ಅವರ ಕೆಲವು ಮಂತ್ರಿಗಳು, ಇಲ್ಲಿ ಮುಖ್ಯಮಂತ್ರಿಗಳು ರಾಜ್ಯಕ್ಕೆ ಚುನಾವಣಾ ಪ್ರಚಾರಕ್ಕೆ ಬಂದವರು ಕೆಲವು ಸ್ಟೇಟ್ಮೆಂಟ್ಗಳನ್ನು ಕೊಟ್ಟಿದ್ದಾರೆ. ಕಾಂಗ್ರೆಸ್ ಗೆದ್ರೆ ದೇಶದಲ್ಲಿ ಗೋಹತ್ಯೆ ಖಚಿತ, ಸನ್ಮಾನ್ಯ ಉತ್ತರ ಪ್ರದೇಶದ ಮುಖ್ಯಮಂತ್ರಿಯವರಾದ ಯೋಗಿ ಅವರು. ನಾವು ಎಲ್ಲಿ ಹೇಳಿದ್ದೇವೆ? ನಾವು ನಮ್ಮ ಪ್ರಣಾಳಿಕೆಯಲ್ಲಿ ಏನಾದರೂ ಹೇಳಿದ್ರೆ ಅದನ್ನು ಇವರು ಹೇಳುವುದು ಸರಿ. ಸುಮ್ಮನೆ ಸುಳ್ಳು ಹೇಳಿಕೊಂಡು ಎಷ್ಟು ಸುಳ್ಳು ಹೇಳ್ತಾರೆ? 15 ಲಕ್ಷ ಆಯ್ತು, ಜನಧನ ಆಯ್ತು, 2 ಕೋಟಿ ಕೆಲಸ ಆಯ್ತು, ಕಪ್ಪು ಹಣ ತರುವುದು ಆಯ್ತು, ಸುಳ್ಳಿನ ಸರಮಳೆಗಳನ್ನೇ ಹೇಳ್ಕೊಂಡು ಬರ್ತಾ ಇದ್ದಾರೆ. ಇವತ್ತು ಊಹಾತ್ಮಕವಾದಂತಹ ಸ್ಟೇಟ್ಮೆಂಟ್ಗಳು ಅಂದ್ರೆ ಜನರನ್ನ ಭಾವನಾತ್ಮಕವಾಗಿ ಕೆರಳಿಸಿ ಅದು ನಮಗೆ ಕೊನೆಗೆ ಓಟ್ ಪಡಿಬೇಕು ಅನ್ನೋದು 1ನೇ ಹಂತದಲ್ಲಿ ಅವ್ರದ್ದು ಜಾರಿದೆ ಅಂತ ಗೊತ್ತಾಗಿದೆ ಅವರಿಗೆ. ಪ್ರಧಾನಮಂತ್ರಿ ಅವರು ಹೇಳ್ತಾರೆ ಎಸ್ಸಿ ಒಬಿಸಿ ಮೀಸಲಾತಿಯನ್ನು ಬದಲಾವಣೆ ಮಾಡ್ತಾರೆ ಕಾಂಗ್ರೆಸ್. ನಾವು ಪ್ರಣಾಳಿಕೆಯಲ್ಲಿ ಹೇಳಿದೆವ? ನಮ್ಮ ಪ್ರಣಾಳಿಕೆಯಲ್ಲಿ ನಾವು ಹೇಳಿದ್ದೇವ? ಕಾಂಗ್ರೆಸ್ ಗೆದ್ದರೆ 370ನೇ ವಿಧಿ ವಾಪಸ್, ಪ್ರೈಮ್ ಮಿನಿಸ್ಟರ್. ನಾವೆಲ್ಲಿ ಹೇಳಿದ್ದೇವೆ? ಪ್ರಣಾಳಿಕೆ ತೋರಿಸಲಿ ಅವರು. ಅವರದೇ ಆದ ಸ್ಟೇಟ್ಮೆಂಟ್ಗಳನ್ನು ಅವ್ರು ಕೊಟ್ಕೊಂಡು ಹೋಗುದಾದ್ರೆ ನಾವು ಬಿಜೆಪಿ ಅವ್ರು ಏನು ಹೇಳ್ತಾರೆ ಅಂತ ಏನೋ ಊಹನೆ ಮಾಡಿ ನಾವು ಕೂಡ ಹೇಳ್ಬೋದು. ಆದ್ರೆ ಅದಕ್ಕೆ ಜನ ಒಪ್ಪಬೇಕಲ್ವಾ? ಒಂದು ತಾರ್ಕಿಕವಾದಂತಹ ಒಂದು ಬುನಾದಿ ಅಥವಾ ಏನಾದ್ರು ಜನರು ಒಪ್ಪುವಂತ ವಿಚಾರ ಆಗ್ಬೇಕು ತಾನೇ? ನಾವೇನು ಹೇಳಿಲ್ಲ. ಭ್ರಷ್ಟಾಚಾರ ತೊಲಗಿಸ್ತೇನೆ ಅಂತ ಹೇಳ್ತಾರೆ. ಎಲ್ಲಿ ಭ್ರಷ್ಟಾಚಾರ ತೊಲಗಿಸಿದ್ದಾರೆ? ಯಾರೆಲ್ಲ ಭ್ರಷ್ಟರಿದ್ದಾರೆ ಅವರನ್ನೆಲ್ಲ ಬಿಜೆಪಿಗೆ ಕರ್ಕೊಂಡು ಹೋಗಿ ತನ್ನ ಬಲ ಪಡ ಎಡ ಆ ಕಡೆ ಈ ಕಡೆ ಎಲ್ಲ ಭ್ರಷ್ಟರನ್ನೇ ಕೂರಿಸಿಕೊಂಡಿದ್ದಾರೆ. ಎಲ್ಲಿ ಭ್ರಷ್ಟಾಚಾರ ತೊಲಗಲಾಗಿದೆ? ಮಂಡಳ ಸೂತ್ರ ಕರೀತಾರಂತೆ, ಆಹಾರ ಪದ್ಧತಿ ಬದಲಾವಣೆ ಮಾಡ್ತಾರಂತೆ. ಎಲ್ಲಿ ಹೇಳಿದೆವು ನಾವು? ಯಾರ ಮಂಗಳಸೂತ್ರ ನಾವು ಕದ್ದಿದ್ದೇವೆ? ಮಂಗಳಸೂತ್ರ ಕದ್ದಿದ್ರೆ ಪ್ರಧಾನಮಂತ್ರಿಯವರ ಎನ್ ಡಿ ಎ ಸರ್ಕಾರ ಮತ್ತು ಅವರ ಜನರು ಬಿಟ್ರೆ ಕಾಂಗ್ರೆಸ್ನವರು ಯಾವತ್ತೂ ಅಂತ ಕೆಲಸ ಮಾಡಿಲ್ಲ. ನಾವು ಮಂಗಳಸೂತ್ರವನ್ನು ಉಳಿಸುವ ಕೆಲಸ 5 ಗ್ಯಾರಂಟಿಗಳ ಮುಖಾಂತರ ಇಡೀ ರಾಜ್ಯದ ಹೆಣ್ಣು ಮಕ್ಕಳ ಒಂದು ಜೀವನಕ್ಕೋಸ್ಕರ ನಾವು ಅವರಿಗೆ ಭದ್ರತೆ ಕೊಟ್ಟಿದ್ದೇವೆ ಬಿಟ್ರೆ ಯಾರ ಮಂಗಳಸೂತ್ರಕ್ಕೂ ಕೈ ಹಾಕಲಿಲ್ಲ ಕಾಂಗ್ರೆಸ್. ಇವತ್ತು ಹಾಸನದಲ್ಲಿ ನೋಡ್ತಾ ಇದ್ದೇವೆ ಎಷ್ಟು ಮಂಗಳಸೂತ್ರಗಳು ಕಳಚಿ ಬೀಳ್ತಾರೆ ಅಂತ, 1000 ಮಂಗಳಸೂತ್ರಗಳು. ಕುಮಾರಸ್ವಾಮಿ ಅವರು ಹೇಳ್ತಾರೆ ನಮ್ಗೆ ಮತ್ತು ದೇವೇಗೌಡರಿಗೆ ಮಹಿಳೆಯರಂದ್ರೆ ಬಹಳ ಗೌರವ, ಇವರ ಗೌರವನು ಗೊತ್ತಾಗಿದೆ. ಇಲ್ಲದ ಸಲ್ಲದ ಊಹಾಪೋಹಗಳನ್ನ ಆಧಾರ ಕೊಡ್ಲಿ. ಇವರು ಏನು ಆಧಾರ ಇದೆ ಇವರಿಗೆ? ಆಧಾರ ಬಿಡುಗಡೆಯನ್ನ ಮಾಡಬೇಕು. ಈ ಎಲ್ಲ ಸ್ಟೇಟ್ಮೆಂಟ್ಗಳು, ಗೋಹತ್ಯೆ ಇರ್ಲಿ, ಮೀಸಲಾತಿ ಇರ್ಲಿ, 370ನೇ ವಿಧಿ ಇರ್ಲಿ, ಭ್ರಷ್ಟಾಚಾರ ಇರ್ಲಿ, ಮಂಗಳಸೂತ್ರ ಇರ್ಲಿ, ಆಹಾರ ಪದ್ಧತಿ ಇರ್ಲಿ, ಪಿತ್ರಾರ್ಜಿತ ಆಸ್ತಿಯಲ್ಲಿ ಏನು ಕಸಿಕೊಳ್ತಾರೆ, ಏನು ಶ್ಯಾಮ್ ಪಿತ್ರಡ ಏನೋ ಸ್ಟೇಟ್ಮೆಂಟ್ ನಾನು ಸಹ ಓದಿದ್ದೇನೆ, ನೀವು ನೋಡಿರ್ಬೋದು ಆ ವಿಡಿಯೋ. ಏನಿದೆ ಅದರಲ್ಲಿ? ಏನು ಅಮೆರಿಕನ್ ಸಿಸ್ಟಮ್ ಅನ್ನು ಅವರು ರೆಫರ್ ಮಾಡಿದ್ದಾರೆ ಪಿತ್ರಾರ್ಜಿತ ಆಸ್ತಿಯ ಬಗ್ಗೆ. ಹಿಂದೆ ಕೂಡ ಕರ್ನಾಟಕ ದೇಶದಲ್ಲಿ ಕೂಡ ಇದು ಇತ್ತು, ಯಾವುದು ಎಸ್ಟೇಟ್ ಡ್ಯೂಟಿ ಅಂತ ಇತ್ತು, ರಾಜೀವ್ ಗಾಂಧಿ ಅವರನ್ನು ತೆಗೆದಿದ್ದಾರೆ ಮತ್ತೆ ಹಾಕ್ತಾರೆ. ಇಂತಹ ಪುಲ್ವಾಮಾ ಇಂಥದನ್ನ ಸೃಷ್ಟಿ ಮಾಡಿ ಜನರ ಮನಸ್ಸನ್ನ ತಿರುಗಿಸಿ ಓಟ್ ಪಡೆದು ಸರಿ ಅಭ್ಯಾಸ ಆಗಿ ಹೋಗಿದೆ ಇವರಿಗೆ.
ಈ ಸಲ ಬುದ್ಧಿ ಕಲಿಸ್ತಾರೆ ಜನರು. ಎಷ್ಟು ಅಂತ ಸಹಿಸ್ಕೊಳ್ತಾರೆ? 10 ವರ್ಷದ ದುರಾಡಳಿತವನ್ನು ಸಹಿಸಿಕೊಂಡಿದ್ದಾರೆ, ಇನ್ನು ಜನರು ಸಹಿಸಿಕೊಳ್ಳುವುದಿಲ್ಲ. ಇವರ ಕೊನೆ ಕಾಲ ಬರ್ತಾ ಇದೆ, ಅದಕ್ಕೋಸ್ಕರ ಸುಳ್ಳಿನ ಸಲಮಾನಗಳನ್ನು ಇವರು ಬಿಡ್ತಾ ಇದ್ದಾರೆ.